ಹಾಯ್ ಹಲೋ, ಗುಡ್ ಮಾರ್ನಿಂಗ್ ಬಾಯ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ. ಅಣ್ಣ, ಒಂಚೂರು ಜಾಗ ಬಿಡೋಣ, ಬಿಟ್ರಪ್ಪ. ಹೇಗಿದ್ದೀರ ಬಾಯ್ಸ್ ಎಲ್ಲರು? ನಾನಂತೂ ವೀಡಿಯೋ ಮಾಡಿ ಹತ್ರ ಹತ್ರ ಒಂದು ತಿಂಗಳೇ ಆಗ್ತಾ ಬಂತು. ಬ್ಯುಸಿ ಆಗಿದ್ದೀನಿ ಅಂತ ಹೇಳಲ್ಲ, ಸ್ವಲ್ಪ ಕೆಲಸದಷ್ಟು ಸ್ಟಕ್ ಆಗಿಬಿಟ್ಟಿದ್ದೀನಿ, ಅದಕ್ಕೋಸ್ಕರ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ. ವೀಡಿಯೋಸ್ ಯಾಕೆ ಮಾಡ್ತಿಲ್ಲಪ್ಪ ಅಂದರೆ ಇನ್ನೊಂದು ರೀಸನ್ ಕೂಡ ಇದೆ. ಸೊ 10K ಆದ ತಕ್ಷಣ ಮಾಡಿಫೈ ಮಾಡಿಸ್ತೀನಿ, ಅದು ಮಾಡಿಸ್ತೀನಿ, ಇದು ಮಾಡಿಸ್ತೀನಿ ಅಂತ ಬಿಟ್ಟು ಬಿಲ್ಡಪ್ ಕೊಟ್ಬಿಟ್ಟಿದ್ದೆ ಅಲ್ವಾ. ಹೇಳ್ದಂಗೆ ನಡ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಮಾಡಿಫಿಕೇಶನ್ ಕಡೆ ಕಾನ್ಸಂಟ್ರೇಷನ್ ಮಾಡ್ತಿದ್ದೆ. ಬಟ್ ಏನಪ್ಪ ಅಂದರೆ, ನಾವೊಂದು ಬಗೆದರೆ ದೈವ ಒಂದು ಬಗೆದಂತೆ ಅಂತ ಹೇಳಲ್ವಾ. ಅದಕ್ಕೋಸ್ಕರ ಏನಾಯಿತು ಅಂದರೆ, ನಮ್ಮ ಮಾಡಿಫಿಕೇಶನ್ ಪ್ಲ್ಯಾನ್ ಎಲ್ಲ ಒಂದೊಂದೇ ಪ್ಲಾಫ್ ಆಗ್ತಾ ಬರ್ತಿದೆ. ಇನ್ನೂ ಪ್ಲಾಫ್ ಸ್ಟೇಜಲ್ಲೇ ಇದೆ ಗುರು, ಮುಂದಕ್ಕೆ ಹೋಯ್ತಾನೆ ಇಲ್ಲ. ಯಾಕೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತು ನಾನು ಮಾಡಿಫಿಕೇಶನ್ ಏನು ಮಾಡ್ತಿದ್ದೀನಿ ಅಂತ. ಅಂದರೆ ಎಕ್ಸ್ತ್ರೀ ಕಿಟ್ಟೆಲ್ಲ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ತಿದ್ದೆ ಅಲ್ವಾ. ಎಕ್ಸ್ತ್ರೀ ಕಿಟ್ಟೆಲ್ಲ ತರಿಸಿ ನಾನು ಹತ್ರ ಹತ್ರ 3 ತಿಂಗಳಾಯಿತು ಗುರು, 3 ತಿಂಗಳು ಮೇಲೇ ಆಯಿತು ಬಿಡಿ. ಅಂದರೆ 10K ಆಗೋಕ್ಕೆ ಮುಂಚೆನೇ ಎಕ್ಸ್ತ್ರೀ ಕಿಟ್ಟೆಲ್ಲ ತರಿಸಿದ್ದೆ. ಅದಾದಮೇಲೆ ಪೇಂಟಿಗೆ ಕೊಟ್ಟಿದ್ದೆ, ಪೇಂಟು ಆಲ್ರೆಡಿ 2 ಮಂತ್ಸ್ ಮೇಲೆ ಆಯಿತು. ಸೊ ಅಲ್ಲಿ ಸ್ವಲ್ಪ ಟೈಮ್ ಹಿಡಿತು. ಇವಾಗ ಹೋದ ವೀಕು ಒಂದು ಲಾಗ್ ಮಾಡೋಣ ಅಂತ ಇದ್ದೆ, ಸೊ ಪೇಂಟ್ ಕಂಪ್ಲೀಟ್ ಆಗಿತ್ತು ಅಂತ. ಬಟ್ ಏನಪ್ಪ ಅಂದರೆ, ನನ್ನ ದುರಾದೃಷ್ಟಕ್ಕೆ ನಮ್ಮ ಮಾಡಿಫಿಕೇಶನ್ ಮಾಡೋದು ಯಾವುದೋ ಕಣ್ಣು ಬಿದ್ದುಬಿಟ್ಟೈತೆ ಅನಿಸುತ್ತೆ, ನಾವು ಮಾಡಿಫಿಕೇಶನ್ ಮಾಡ್ತಿದ್ದೀವಿ ಅಂತ. ಅದಕ್ಕೋಸ್ಕರ ಯಾವುದು ಕರೆಕ್ಟಾಗಿ ಆಗ್ತಾಯಿಲ್ಲ. ಏನಾಯ್ತಪ್ಪ ಅಂದರೆ, ಪೇಂಟು ನಾನು ಕೊಟ್ಟಿದ್ದು ಅಂದರೆ ನನಗೆ ಬೇಕಿದ್ದಿದ್ದ ಕಲರ್ಗಿಂತ ಒಂಚೂರು ಸ್ಲೈಟಾಗಿ ಡಿಫ್ರೆಂಟ್ ಕಲರ್ ಬಂದುಬಿಟ್ಟಿದೆ. ಫಿನಿಶಿಂಗ್ ಎಲ್ಲ ಏನು ಪ್ರಾಬ್ಲಮ್ ಅಲ್ಲ, ಅದೆಲ್ಲ ನೀಟಾಗೆ ಬಂದಿತ್ತು. ಬಟ್ ಕಲರ್ ಬೇರೆದು ಬಂದುಬಿಟ್ಟಿದೆ, ಏನು ಮಾಡೋದು, ಹಂಗೆಲ್ಲ ಕಾಂಪ್ರಮೈಸ್ ಆಗೋದೇ ಇಲ್ಲ. ಸೊ ಯಾವ್ಯಾವುದೋ ಕಲರ್ ಹಾಕ್ಸಿದ್ರೆ ಮ್ಯಾಚ್ ಕೂಡ ಆಗಲ್ಲ ಚಾರ್ಲಿಗೆ. ಅದಕ್ಕೋಸ್ಕರ ನಮಗೆ ಬೇಕಾಗಿರೋ ಕಲರೇ ಬೇಕು ಅಂತ ವೆಯ್ಟ್ ಮಾಡಲೇಬೇಕು. ಅಲ್ಲಿ ಸ್ವಲ್ಪ ಟೈಮ್ ಹಿಡಿತೆ. ನನ್ನ ಪ್ರಕಾರ ಇನ್ನೂ 1 ವೀಕ್ ಆಗುತ್ತೋ 15 ಡೇಸ್ ಆಗುತ್ತೋ ಪೇಂಟ್ ಆಗೋದಕ್ಕೆ. ಸೊ ಅದು ಸ್ವಲ್ಪ ಟೈಮ್ ಹಿಡಿತಿದೆ. ಅದು ಬಿಟ್ಟರೆ ಇನ್ನೊಂದು ಮಾಡಿಫಿಕೇಶನ್ ಮಾಡಿದ್ದೆ, ವೀಡಿಯೋ ಕೂಡ ಹಾಕಿದ್ದೆ. ಏನಪ್ಪ ಅಂದರೆ, ಚಾರ್ಲಿಗೆ ಬ್ಯಾರಲ್ ಎಕ್ಸಾಸ್ಟ್ ಹಾಕಿದ್ದೆ ಅಲ್ವಾ. ಸೊ ಬ್ಯಾರಲ್ ಎಕ್ಸಾಸ್ಟ್ ಕಡೆ ಇದನ್ನು ನಂಗೆ ಒಂಚೂರು ಪ್ರಾಬ್ಲಮ್ ಆಯಿತು. ಬ್ಯಾರಲ್ ಎಕ್ಸಾಸ್ಟ್ ಪ್ರಾಬ್ಲಮ್ ಅಲ್ಲ, ಅಂದರೆ ಗಾಡಿಗೂ ಏನು ಪ್ರಾಬ್ಲಮ್ ಅಲ್ಲ, ಬೆಂಟ್ ಪೈಪ್ ಇತ್ತಲ್ವಾ, ಬೆಂಟ್ ಪೈಪ್ದು ಸ್ವಲ್ಪ ಇಶ್ಯೂ ಇದ್ದಿದ್ದರಿಂದ ಎಕ್ಸಾಸ್ಟು ಸರಿಗೆ ಫಿಟ್ ಆಗ್ತಾ ಇರಲಿಲ್ಲ. ನಾನು ಒಂದು 15 ಡೇಸ್ ಹಾಕಿದ್ದೆ ಎಕ್ಸಾಸ್ಟು, ನಾನು ನೋಟಿಸ್ ಮಾಡಿರಲಿಲ್ಲ. ಸೊ ಅದೆಲ್ಲೋ ಲೈಟಾಗಿ ಸ್ವಿಂಗ್ ಆರ್ಮಿಗೆ ಟಚ್ ಆಗ್ತಾ ಇತ್ತು. ಎಕ್ಸಾಸ್ಟ್ ಬಂದುಬಿಟ್ಟು ಫುಲ್ಲು ಹಂಪಲ್ಲಿ ಮೋನಶಾಕ್ ಕೆಳಗಡೆ ಹೋಗುತ್ತಲ್ವಾ, ಆವಾಗ ಬಂದುಬಿಟ್ಟು ಯಾವುದಕ್ಕೆ ಇದು ಕುಡಿತಾ ಇತ್ತು ಸ್ವಿಂಗ್ ಆರ್ಮಿಗೆ. ಅದರಿಂದ ಬೆಂಡ್ ಪೈಪ್ನು ರಿಟರ್ನ್ ಮಾಡಿದ್ದೀನಿ, ಅದು ಕೊರಿಯರ್ ಮಾಡಿದ್ದೆ, ಅವ್ರಿಗೆ ಹೋಗಿ ತಲುಪಿದೆ. ಇವಾಗ ಅವರೊಂದು ಇನ್ನೊಂದು ಹೊಸ ಬೆಂಡ್ ಪೈಪ್ ಕಳಿಸ್ತಾರೆ, ಆ ಬೆಂಡ್ ಪೈಪ್ ಹಾಕ್ಬಿಟ್ಟು ಮತ್ತೆ ಟ್ರೈ ಮಾಡಿ ನೋಡಬೇಕು ಹೆಂಗೆ ಬರುತ್ತೆ ಅಂತ. ಸೊ ಈ ಥರ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿಬಿಟ್ಟು ಚಾರ್ಲಿ ಮಾಡಿಫಿಕೇಶನ್ ಫುಲ್ಲು ಸ್ಲೋ ಆಗ್ತಿದೆ. ಅಂದರೆ ನಾನು ಹೇಳಿದ್ನಲ್ವಾ, ಸೊ 10K ಆದ ತಕ್ಷಣ ಪಟಪಟ ಅಂತ ಮಾಡ್ತೀನಿ ಅಂತ, ಅದ್ರ ಪ್ರಕಾರ ನಡ್ಕೊಳಕ್ಕಾಗ್ತಿಲ್ಲ, ಕ್ಷಮೆ ಇರಲಿ. ಇವಾಗ ವೀಡಿಯೋಸ್ ಕೂಡ ಅದಕ್ಕೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ. ಯಾಕೆಂದರೆ, ಏ ಮಾಡಿಫೈ ಮಾಡ್ತೀನಿ ಅಂದ್ಕೊಂಡಿದ್ದಲ್ವ, ಯಾಕೆ ಯಾವುದು ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಇಂಜರಿತಾ ಇದ್ದೀನಿ. ಅಂದರೆ ನಾರ್ಮಲಾಗಿ ಮಾಡ್ಬೋದು ಲಾಗ್ಸು, ಬಟ್ ಏನು ಕಂಟೆಂಟ್ ಇಲ್ಲದೆ, ಒಂಚೂರು ಖುಷಿ ಇಲ್ಲದೆ ಕಂಟೆಂಟ್ ಮಾಡೋದಕ್ಕೆ ನನಗಂತೂ ಇಷ್ಟ ಇಲ್ಲ. ನಾನು ವೀಡಿಯೋಸ್ ಮಾಡಬೇಕಂದ್ರೆ ಫಸ್ಟು ನಾನು ಖುಷಿಯಾಗಿರಬೇಕು, ಅದಾದಮೇಲೆ ಅಷ್ಟೇ ತಾನೇ ವೀಡಿಯೋಸ್ ಮಾಡೋಕ್ಕಾಗೋದು. ಸೊ ಅದಕ್ಕೋಸ್ಕರ ಬರುತ್ತೆ ಆದಷ್ಟು ಬೇಗ ವೀಡಿಯೋಸು, ಮತ್ತೆ ನಾರ್ಮಲಾಗಿ ಬರೋಕ್ಕೆ ಶುರುವಾಗುತ್ತೆ. ಅಂದರೆ ಕೆಲಸದ ಕಡೆಯೂ ಸ್ವಲ್ಪ ಬ್ಯುಸಿ ಆಗಿದ್ದೆ, ಅದು ಒಂದು ರೀಸನ್ನು. ಬಟ್ ಅಲ್ಲಲ್ಲೇ ಗ್ಯಾಪಲ್ಲಿ ಏನಾದರೂ ಮಾಡ್ಬೋದಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ಬನ್ನಿ, ಬೆಂಗಳೂರು ಟ್ರಾಫಿಕ್ಕಲ್ಲಿ ಹೋಗುವ. ಆಮೇಲೆ ಈ ಮಾಡಿಫಿಕೇಶನ್ ಎಲ್ಲ ನೋಡೋಕ್ಕೆ ಎಷ್ಟು ಈಸಿ ಅನಿಸ್ತದೆ ಅಂದರೆ, ಏನೋ ಒಂದು ಪಾರ್ಟ್ ತರಿಸೋದು, ಪೇಂಟ್ ಮಾಡಿಸೋದು, ಅದ್ರ ಮೇಲೆ ಸ್ಟಿಕ್ಕರ್ ಹಾಕ್ಸೋದು, ಅಷ್ಟೇ ತಾನೇ ಗುರು. ಏನೈತೆ ಅದರಲ್ಲಿ, ದುಡ್ಡಿದ್ರೆ ಎಲ್ಲ ಮಾಡಿಸ್ಬೋದು ಅಂತ ಅಂದ್ಕೋಬೋದೇನೋ. ಬಟ್ ಬರೀ ದುಡ್ಡು ಒಂದೇ ಅಲ್ಲ, ಅದಕ್ಕೆ ಸ್ವಲ್ಪ ಪೇಷನ್ಸು ಬೇಕು, ಜನ ಹುಡುಕ್ಬೇಕು, ಅದನ್ನು ಮಾಡೋರು ಯಾರು, ಸರಿಗೆ ಮಾಡೋರು ಯಾರು, ಎಲ್ಲಿ ಎಷ್ಟಕ್ಕೆ ಮಾಡಿಕೊಡ್ತಾರೆ, ಅದನ್ನೆಲ್ಲ ನೋಡ್ಕೊಂಡು ಮಾಡಿದ್ರೆ ಅಷ್ಟೇ ಜೇಬಿಗೆ ಕತ್ತರಿ ಬೀಳಲ್ಲ, ಇಲ್ಲ ಅಂದರೆ ಸರಿಗೆ ಎಳಿತಾ ಇರ್ತದೆ. ಇವಾಗ ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಆಗ್ಬಿಟ್ಟೈತೆ, ಇನ್ನೂ ಕಂಪ್ಲೀಟೇ ಆಗಿಲ್ಲ. ಸೊ ಆಲ್ರೆಡಿ ಜಾಸ್ತಿ ಆಗೈತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ನಮಗೆ ಬೇಕಾಗಿರೋ ಥರ ಬೇಕು ಅಂದಾಗ ನಾವೇನಾದರೂ ಮಾಡಲೇಬೇಕು. ನಂದು ಇನ್ನೂ ಒಂದು ಪ್ಲ್ಯಾನ್ ಇತ್ತು, ಚಾರ್ಸಿನ ಬ್ಲ್ಯಾಕ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಚಾರ್ಸಿ ಇವಾಗ ಆರೆಂಜ್ ಇದೆ ಅಲ್ವಾ, ಸೊ ಬ್ಲ್ಯಾಕ್ ಕಲರ್ ಮಾಡಬೇಕಂತ ಕೂಡ ಅಂದ್ಕೊಂಡಿದ್ದೆ ಅದನ್ನ. ಬಟ್ ಏನಪ್ಪ ಅಂದರೆ, ಅದನ್ನು ಬ್ಲ್ಯಾಕ್ ಕಲರ್ ಮಾಡೋ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿದ್ದೀನಿ. ಸೊ ಹಂಗೆ ಆರೆಂಜಲ್ಲೇ ಸ್ಟಾಕ್ ಇಟ್ಬಿಟ್ಟು, ಸೊ ನೋಡೋಣ ಸ್ಟಾಕಲ್ಲಿ ಹೆಂಗೆ ಕಾಣಿಸ್ತದೆ ಅಂತ ಅಂದ್ಕೊಂಡೇ ಮೊನ್ನೆ ಪೇಂಟ್ ಆಗಿರೋದನ್ನ ನೋಡೋಕ್ಕೆ ಹೋಗಿದ್ದೆ. ಬಟ್ ಏನಪ್ಪ ಅಂದರೆ, ಪೇಂಟ್ ಕಲರೇ ನಾನು ಅಂದ್ಕೊಂಡಿರೋ ಕಲರ್ ಬಂದಿರಲಿಲ್ಲ ಅಲ್ವಾ. ಸೊ ಅಲ್ಲೂ ಮಿಸ್ ಹೊಡಿತು ನನ್ನ ಪ್ಲ್ಯಾನು.
ಹೆಂಗೆ ಕಾಣಿಸುತ್ತೆ ಅಂತ ನೋಡೋಕೆ ಕೂಡ ಆಗಿಲ್ಲ. ಬೇರೆ ಕಲರ್ ಬಂದಿದ್ದರಿಂದ ಬೇರೆ ರೀತಿಯೇ ಕಾಣಿಸ್ತಿತ್ತು. ಸೊ ಚೆನ್ನಾಗಿ ಕೂಡ ಕಾಣಿಸ್ತಾ ಇರಲಿಲ್ಲ, ನನಗೆ ಸ್ಯಾಟಿಸ್ಫೈ ಆಗಿಲ್ಲ. ಇನ್ನು ಅದನ್ನ ಹೆಂಗೆ ನಿಮಗೆ ತೋರಿಸೋದು ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸೊ ನೋಡಿ, ಯಾರಾದರೂ ಮಾಡಿಫೈ ಮಾಡಿಸ್ತಾ ಇದ್ದರೆ ಪ್ಲೈನ್ ಕಲರ್ ಇತ್ತು ಅಂತ ಗುರು ಅಂದರೆ ಒಂದು ನಾರ್ಮಲ್ ಇವಾಗ ಬ್ಲ್ಯಾಕು ವೈಟು. ಸೊ ಈ ಥರ ಕಲರ್ಸ್ ಇದ್ದರೆ ಈಸಿಯಾಗಿ ಮಾಡಿಸ್ಬಿಡ್ಬೋದು ಮಾಡಿಫಿಕೇಶನ್ನು. ಯಾಕೆ ಅಂದರೆ ಎಲ್ಲ ಕಡೆ ಪೇಂಟಿಂಗ್ ಸಿಗುತ್ತೆ, ಪೇಂಟ್ ಮಾಡಿಸಿ ಮುಗ್ದೋಗ್ಬಿಡುತ್ತೆ. ಬಟ್ ಒಂದೊಂದು ಸಲ ಕಸ್ಟಮೈಸ್ಡ್ ಕಲರ್ ಹುಡುಕ್ಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿತದೆ, ಪೇಂಟ್ ಅವ್ರಿಗೂ ಸ್ವಲ್ಪ ಕೆಲಸ ಜಾಸ್ತಿ ಇರ್ತದಲ್ವಾ. ಅದನ್ನೆಲ್ಲ ನೋಡ್ಕೊಂಡು ಟೈಮ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಪ್ಲ್ಯಾನ್ ಮಾಡಬೇಕು. ಬಟ್ ನಾನು ಆದಷ್ಟು ಬೇಗನೆ ಪ್ಲ್ಯಾನ್ ಮಾಡಿದ್ದೆ, 2-3 ತಿಂಗಳು ಮುಂಚೆನೆ ಎಲ್ಲ ಪ್ಲ್ಯಾನ್ ಮಾಡಿಟ್ಟಿದ್ದೆ. ಬಟ್ ಪೇಂಟೇ ನನಗೆ ಹತ್ರ ಹತ್ರ 2 ಮಂತ್ಸ್ ಮೇಲೆ ಹಿಡಿದ್ಬಿಟ್ಟು ಅವರೇನೋ ಯಾರಿಗೆ ಅವ್ರ ಪೇಂಟರಿಗೇನೋ ಹ್ಯಾಂಡ್ ಬ್ರೇಕ್ ಆಗಿತ್ತು ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಸ್ವಲ್ಪ ಟೈಮ್ ಹಿಡಿತು. ಇವಾಗ ಒಂದ್ಸಲ ಕೊಟ್ಟಮೇಲೆ ಏನು ಮಾಡೋಕ್ಕಾಗಲ್ಲ, ವಿ ಶುಡ್ ವೆಯ್ಟ್. ಕೆಲಸ ವಹಿಸಿದ ಮೇಲೆ ಅವ್ರು ಕಂಪ್ಲೀಟ್ ಮಾಡಿಕೊಡ್ತಾರೆ, ಕಂಪ್ಲೀಟ್ ಮಾಡಿಕೊಡೋ ತನಕ ನಾವು ಕಾಯಬೇಕು. ಬಟ್ ನಾವು ಅರ್ಜೆಂಟ್ ಮಾಡಿದ್ರೆ ಕೆಲಸನೂ ಕ್ವಾಲಿಟಿ ಬರೋಲ್ಲ. ಸೊ ಅದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೀನಿ, ನೋಡೋಣ ಬರಲಿ ಅಂತ. ತಿರುಗ್ಸೋಣ ನೋಡೋಣ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ಬಿಟ್ಟು ಯಾವಾಗ ಬರ್ತದೆ ಅಂತ ವೆಯ್ಟ್ ಮಾಡಿ. ಸೊ ಬ್ಯಾಂಗಾಗಿ ಕಮ್ಬ್ಯಾಕ್ ಮಾಡೋಣ. ಚಾರ್ಲಿ ಮಾಡಿಫಿಕೇಶನ್ ಮಾಡಲೇಬೇಕು ಗುರು. ನನಗಂತೂ ಚಾರ್ಲಿನ ಮಾಡಿಫಿಕೇಶನಲ್ಲಿ ನೋಡೋಕ್ಕೆ ಸಖತ್ ಇಷ್ಟ ಐತೆ. ಸೊ ಡಕ್ಕಿ ಮಾಡಿದ್ದೆ ಅಲ್ವಾ, ಅದೇ ಥರ ಚಾರ್ಲಿಗೂ ಏನಾರು ಒಂದು ಹೊಸ ಲುಕ್ ಕೊಟ್ಟು ಸೊ ಚಾರ್ಲಿನ ಮಿಂಚಿಸ್ಬೇಕು. ಅದಕ್ಕೋಸ್ಕರ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ಬೇಗ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೋಬೇಕಷ್ಟೇ. ಅದು ಬಿಟ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಇನ್ನೂ ಕಂಪ್ಲೀಟ್ ಪ್ಲ್ಯಾನ್ಸ್ ಇಲ್ಲ, ಇದೇ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕಂತ. ಬಟ್ ಕಲರೆಲ್ಲ ಬರಬೇಕು ಫಸ್ಟು, ಅದಾದಮೇಲೆ ಅಷ್ಟೇ ನಾನು ಮಾಡೋಕ್ಕಾಗತ್ತೆ. ಅಣ್ಣ ಹಸ್ರಣ ಹಸ್ರಣ, ಜಾಗ ಬಿಟ್ಟಿಲ್ವ ಹಿಂಗೆ ನನ್ನ ಮಕ್ಕಳು? ಕ್ಲೋಸ್ ಮಾಡಿಬಿಟ್ಟವ್ರು, ಇವ್ರಿಗೊಂದು ಹೊಟ್ಟೆ ಉರಿಗುರು. ಸುಮ್ಮನೆ ಅನವಶ್ಯಕವಾಗಿ ಅಷ್ಟು ದೂರ ಸುತ್ತರ್ಕೊಂಬರ್ಬೇಕು. ಏನು ಟ್ರಾಫಿಕ್ ಕಮ್ಮಿ ಮಾಡಿದ್ರೆ ಏನು, ಎಷ್ಟಿತ್ತು ಅಷ್ಟೇ ಸಾಯ್ತೈತೆ ಅಲ್ಲೆಲ್ಲ ಟ್ರಾಫಿಕ್ಕು. ಬರೀ ಹಿಂಗೆ ಟೈಮ್ ವೇಸ್ಟ್ ಮಾಡೋದು ಅಂದರೆ ಹಿಂಗೆ ಟೈಮು, ಪೆಟ್ರೋಲು ಎಲ್ಲ ವೇಸ್ಟು. ಈ ನನ್ನ ಮಕ್ಕಳಿಗೆ ಟ್ಯಾಕ್ಸ್ ಕಟ್ಟೋದಾಯ್ತು ನಾವು ಪೆಟ್ರೋಲಲ್ಲಿ. ಪೆಟ್ರೋಲ್ ಟ್ಯಾಕ್ಸ್ ಉಳಿಸಿದ್ರೆ ಇಷ್ಟೊಳಗೆ ಹೊಸ ಬೈಕ್ ತಗೋಬೋದಾಯ್ತು ನಾವು, ಅಷ್ಟು ಟ್ಯಾಕ್ಸ್ ಕಟ್ತಿದ್ದೀವಿ ನೋಡಿ. ಅಲ್ಲಿಂದ ಬಂದು ಇಲ್ಲಿ ತಿರುಗಿಸ್ಕೊಂಡು ಮತ್ತೆ ಅಲ್ಲೇ ಹೋಗ್ಬೇಕಂತೆ, ಏನು ಅರ್ಥ ಐತೆ ಮಾರೆ. ಸೊ ಓಕೆ ಬಾಯ್ಸ್, ನಾನು ಮೆಸೇಜ್ ನಿಮಗೆ ಕನ್ವೇ ಆಯಿತು ಅಂತ ಅಂದ್ಕೊಂತೀನಿ. ಮಾಡಿಫಿಕೇಶನ್ ಯಾಕೆ ಲೇಟ್ ಆಗ್ತಿದೆ ಅಂತ ನಿಮಗೆ ಗೊತ್ತಾಗಿರ್ಬೋದು ಇವಾಗ. ಸೊ ಮಾಡಿಫಿಕೇಶನ್ ಪ್ರೊಸೆಸ್ ನಡೀತಿದೆ ಬಟ್ ಕಂಪ್ಲೀಟ್ ಆಗ್ತಾ ಇಲ್ಲ, ಅಗೇನ್ ಅಗೇನ್ ಫೇಲ್ಯೂರ್ ಆಗ್ತಿದೆ. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಆ್ಯಂಡ್ ಮಾಡಿಫಿಕೇಶನ್ ಮಾಡೋಕ್ಕೆ ಕಷ್ಟ ಸ್ವಲ್ಪ ಅರ್ಥ ಆಗಿರ್ಬೇಕು ನಿಮಗೆ, ಮಾಡಿರೋರಿಗೆ ಆಲ್ರೆಡಿ ಗೊತ್ತಾಗಿರ್ತದೆ. ಸೊ ಇನ್ನೂ ಮಾಡೋಕ್ಕೆ ಯಾರು ಶುರು ಮಾಡಿರಲ್ವೋ, ಈಸಿ ಅಂತ ಅಂದ್ಕೊಂಡಿರೋರಿಗೆ ನಂದೊಂದು ಟಿಪ್ಸು, ಎಷ್ಟೊಂದು ಟೈಮ್ ಹಿಡಿತದೆ ಅಂತ ಈ ವಿಡಿಯೋದಿಂದ ಗೊತ್ತಾಗುತ್ತೆ ಅಂತ ಅಂದ್ಕೊಂತೀನಿ. ಆದಷ್ಟು ಬೇಗ ಎಲ್ಲ ಕಂಪ್ಲೀಟ್ ಮಾಡಿ ಟಕ 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 ಅಂತ ಮಾಡುವ ವೀಡಿಯೋಸು. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ, ನಮ್ಮ ಆ ಟೈಮಲ್ಲಿ ನೀವು ಸಪೋರ್ಟ್ ಮಾಡಿ. ಅಣ್ಣ ಅಣ್ಣ ಹಾಂ ಅಲ್ಲೇ ಹೋದಲ್ಲ ಸದ್ಯ. ಸೊ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿರೋರು ಬೆಲ್ ಐಕನ್ನ ಪ್ರೆಸ್ ಮಾಡಿ, ತಿಂಗ್ಳಿಗೆ ಒಂದ್ಸಲ ಹಾಕಿದ ವೀಡಿಯೋ ಆದ್ರೂ ಟಕ್ಕಂತ ನಿಮಗೆ ಬರ್ತದೆ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.